ಮಾಡಿ ಆಯಿತು. ಇವತ್ತು ಯಾಕೆ ನಾನು ಇಷ್ಟೆಲ್ಲ ಅಡುಗೆ ಮಾಡ್ತೇನೆ ಅಂದರೆ, ನಾವು ಎಲ್ಲರಿಗೂ ಶುಭೋದಯ. ಹಾಯ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಬೆಳಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸ್ವಲ್ಪ ಕೆಲಸ ಕೂಡ ಆಯಿತು. ಎರಡು ಮೂರು ವಿಧದ ಅಡುಗೆ ಕೂಡ ನನಗೆ ಮಾಡಿ ಆಯಿತು. ಇವತ್ತು ಯಾಕೆ ನಾನು ಇಷ್ಟೆಲ್ಲ ಅಡುಗೆ ಮಾಡ್ತೇನೆ ಅಂದರೆ, ನಾವು ಸೆಪ್ಟೆಂಬರ್ 8ನೇ ತಾರೀಕಿನಂದು ನಮ್ಮ ಮನೆಯಲ್ಲಿ ನಾವು ಹೊಸ ಬೆಳೆಯ ಊಟವನ್ನು ಮಾಡಿರಲಿಲ್ಲ. ಜೀವಿತ ಮನೆಯಲ್ಲಿಲ್ಲದ ಕಾರಣ ನಾವು ಈ ಮನೆಯಲ್ಲಿ ಹೊಸ ಬೆಳೆಯ ಊಟವನ್ನು ಮಾಡಿರಲಿಲ್ಲ. ಹಾಗೆ ನಾವು ಆ ದಿವಸ ಅಮ್ಮನ ಮನೆಗೆ ಹೋಗಿದ್ದೆವು. ಇವಾಗ ಜೀವಿತ ಬಂದಿದ್ದಾಳೆ ಅಲ್ವಾ, ಇವತ್ತು ಅಕ್ಟೋಬರ್ 1 ಎಲ್ಲರಿಗೂ ರಜೆ ಅಲ್ವಾ, ಆದ ಕಾರಣ ಇವತ್ತೇ ನಾವು ಈ ಹೊಸ ಬೆಳೆಯ ಊಟವನ್ನು ನಾವು ಇವತ್ತು ಮಾಡ್ತೇವೆ. ಹಾಗೆ ನಾನು ಕೆಲವೆಲ್ಲ ತರಕಾರಿ ಐಟಮ್ಸನ್ನೆಲ್ಲ ರೆಡಿ ಮಾಡಿದ್ದೆ. ಬೆಳಿಗ್ಗೆದ್ದು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, 4 ವಿಧದ ತರಕಾರಿ ಅಡುಗೆಯನ್ನು ನನಗೆ ಮಾಡಿ ಆಯಿತು. ಅದೇ ರೀತಿ ಇಡ್ಲಿ ಕೂಡ ಮಾಡಿ ಆಯಿತು. ಇಡ್ಲಿ ಎಲ್ಲ ಮಾಡಿ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ಹಾಗೆ ಇನ್ನೂ ಒಂದು ಪಾಯಸ ಮಾಡಲಿಕ್ಕಿದೆ, ಮತ್ತೊಂದು ಅನ್ನ ಕೂಡ ಮಾಡಬೇಕು. ಹಾಗೆ ಇವಾಗ 4 ಥರದ ಪದಾರ್ಥ ಮಾಡಿ ಆಯಿತು. ಇನ್ನೊಂದು ಅಂದರೆ ಮುಳ್ಳು ಸೌತೆ ತರಬೇಕಷ್ಟೇ. ಮುಳ್ಳು ಸೌತೆ ತಂದಮೇಲೆ ಅದರಿಂದ ಒಂದು ನಾವು ಸಲಾಡ್ ಕೂಡ ಮಾಡ್ತೇವೆ. 3 ಅಥವಾ 5 ವಿಧದ ಪದಾರ್ಥವನ್ನು ಈ ಹಬ್ಬದ ಊಟದಂದು ನಾವು ಮಾಡ್ತೇವೆ. ಹಾಗೆ ಇವತ್ತು ನಾವು 5 ವಿಧದ ಪದಾರ್ಥವನ್ನು ಮಾಡ್ತೇವೆ. ಎಲ್ಲ ತರಕಾರಿಗಳು ನಮ್ಮ ಮನೆಯಲ್ಲೇ ಆದವು, ಆದರೆ ಮುಳ್ಳು ಸೌತೆ ಒಂದು ನಮ್ಮ ಮನೆಯಲ್ಲಿ ಇರಲಿಲ್ಲ. ಅದ ಕಾರಣ ಅದನ್ನೇನು ತರಬೇಕಷ್ಟೇ, ತಂದಮೇಲೆ ಅದರದೊಂದು ಸಲಾಡ್ ಮಾಡಬೇಕು. ಹಾಗೆ ಈ ಸೆಪ್ಟೆಂಬರ್ 8ನೇ ತಾರೀಕಿನ ಹಬ್ಬ ಅಂದರೆ ಅದೊಂದು ಕುಟುಂಬದ ಹಬ್ಬ. ಕುಟುಂಬದವರೆಲ್ಲರೂ ಒಟ್ಟು ಸೇರಿ ಆ ದಿವಸ ಹೊಸ ಬೆಳೆಯ ಊಟವನ್ನು ಮಾಡುವುದು. ಬೆಳಗ್ಗೆಯಿಂದ ಏನೆಲ್ಲ ಅಡುಗೆ ಮಾಡಿದೆ, ಏನು ಮಾಡಿದೆ, ಹಾಗೆ ಹೇಗೆಲ್ಲ ನಾವು ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತೇವೆ ಅಂತೇಳಿ ಇದರ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಹೆಚ್ಚಿನ ಪದಾರ್ಥ ಕೂಡ ಆಯಿತು. ಇನ್ನೊಂದು ಪಾಯಸ ಮಾಡಬೇಕು, ಸಲಾಡ್ ಮಾಡಬೇಕು, ಹಾಗೆ ಸ್ವಲ್ಪ ಅನ್ನ ಮಾಡಬೇಕು, ಮತ್ತೆ ಎಲ್ಲ ರೆಡಿ ಆಯಿತು. ಹಾಗೆ ನಾವು ಈ ದಿನ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಅಂದರೆ ಸೆಪ್ಟೆಂಬರ್ 8ನೇ ದಿನ ನಾವು ಬಾಳೆ ಎಲೆಯಲ್ಲೇ ಊಟ ಮಾಡೋದು. ಹಾಗೆ ಆ ದಿನ ನಾವು ಮಾಡದ ಕಾರಣ ಈ ದಿನ ನಾವು ಆ ಊಟವನ್ನು ಅಂದರೆ ಹೊಸ ಬೆಳೆ ಊಟವನ್ನು ಮಾಡ್ತೇವೆ. ಇದು ಕೂಡ ಬಾಳೆ ಎಲೆಯಲ್ಲಿ ನಾವು ಇವತ್ತು ಊಟ ಮಾಡೋದು. ನೋಡೋಣ ಈ ದಿನ ಹೇಗೆಲ್ಲ ಕಳೀತದೆ ಅಂತೇಳಿ ನೋಡೋಣ. ಎಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನೋಡಿ, ಇಲ್ಲಿ ಕೆಸುವಿನ ದಂಟನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಇಲ್ಲಿ ನಾನು ಅರಿವೆ ದಂಟನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ಎರಡನ್ನು ಹಾಕಿ ನಾನಿವತ್ತು ಪದಾರ್ಥ ಮಾಡ್ತೇನೆ. ಇವತ್ತಿನ ಮೇನ್ ಪದಾರ್ಥ ಅಂದರೆ ಇದೇ ಕೆಸುವಿನ ದಂಟು ಹಾಗೂ ಅರಿವೆ ದಂಟನ್ನು ಹಾಕಿ ಪದಾರ್ಥ ಮಾಡೋದು. ಈಗ ಇದನ್ನು ನಾನು ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ಕೆಸುವಿನ ದಂಟು ಹಾಗೂ ಅರಿವೆ ದಂಟಿಗೆ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಈ ಕೆಸುವಿನ ದಂಟು ಹಾಗೂ ಅರಿವೆ ದಂಟಿನ ಪದಾರ್ಥಕ್ಕೆ ಅಂಬಡೆಯನ್ನು ಹಾಕಿ ನಾವು ಪದಾರ್ಥ ಮಾಡೋದು. ಇವಾಗ ಅಂಬಡೆಯನ್ನು ಚೆನ್ನಾಗಿ ಗುದ್ದಿ ತರ್ತೇನೆ. ನಾವು ಚೆನ್ನಾಗಿ ಗುದ್ದಿ ಇದಕ್ಕೆ ಹಾಕಬೇಕು. ನೋಡಿ, ಇಲ್ಲಿ ಅಂಬಡೆಕಾಯಿಯನ್ನು ಈ ಥರ ಜಜ್ಜಿ ತಗೊಂಡಿದ್ದೇನೆ. ಇವತ್ತು ಮಾಡುವ ಎಲ್ಲ ತರಕಾರಿಗೂ ನಾನು ಅಂಬಡೆಕಾಯಿಯನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ನಾನು ಜಜ್ಜಿ ತಗೊಂಡೆ. ಇದನ್ನೀಗ ನಾನು ಕೆಸುವಿನ ದಂಟಿಗೆ ಜೊತೆಗೆ ಹಾಕೋದಿಲ್ಲ, ಸ್ವಲ್ಪ ಬಿಟ್ಟು ನಾನು ಇದನ್ನು ಹಾಕ್ತೇನೆ. ನಾನು ಈ ಕಂಚಲದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಕಂಚಲ ಇದೆ, ಇದು ನಮ್ಮ ಮನೆಯಲ್ಲೇ ಅದು. ಇದರಿಂದ ನಾನು ಪಲ್ಯವನ್ನು ಹೀಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಎಲ್ಲವನ್ನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 10 ನಿಮಿಷ ಇಡ್ತೇನೆ ನಾನು. ಈಗ ನೀರಲ್ಲಿ ಹಾಕಿಟ್ಟು 10 ನಿಮಿಷ ಆಯಿತು. ಈಗ ಚೆನ್ನಾಗಿ ತೊಳೆದು ನಾನು ಇದನ್ನು ಬೇಯಿಸ್ತೇನೆ. ಚೆನ್ನಾಗಿ ತೊಳೆದಾಯಿತು. ನಾನು ಒಂದು ಕುಕ್ಕರಲ್ಲಿ ಹಾಕ್ತೇನೆ. ನಾನು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ತೆಗಿತೇನೆ. ಬೇಗನೆ ಕೆಲಸ ಆಗ್ತದಲ್ವಾ, ಹಾಗೆ ಕುಕ್ಕರಲ್ಲಿ ಹಾಕಿದರೆ 2 ವಿಸಿಲ್ ಸಾಕಾಗ್ತದೆ. ಈಗ ನಾನು ಇದಕ್ಕೆ ಒಂದು 7 ಅಂಬಡೆಕಾಯಿಯನ್ನು ಹಾಕ್ತೇನೆ. ಸ್ವಲ್ಪ
ಕಲ್ಚಲಕ್ಕೆ ಸ್ವಲ್ಪ ಜಾಸ್ತಿನೇ ಅಂಬಟಕೆ ಹಾಕಿದರೆ ಟೇಸ್ಟಾಗಿ ಬರ್ತದೆ ಪದಾರ್ಥ. ಹಾಗೆ ನಾನಿಲ್ಲಿ ಏಳು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ಒಂದು ಗ್ಲಾಸ್ ಆಗುವಷ್ಟು ನೀರು ಸಾಕು, ಯಾಕೆಂದರೆ ಎರಡು ವಿಷಲ್ ತೆಗಿತೇನೆ ಅಲ್ವಾ. ಈಗ ಒಂದು ಎರಡು ವಿಷಲ್ ಬಂದರೆ ಸಾಕು, ಮತ್ತು ಉಳಿದ ಐಟಮ್ಸನ್ನೆಲ್ಲ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಹಾಕೋದು. ಈಗ ಕಲ್ಚಲ ಕೂಡ ಎರಡು ವಿಷಲಾಗಿ ಬೆಂದಿದೆ. ಈಗ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೇನೆ. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಕಂಚಲವನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕಿ ಆದಮೇಲೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೇನೆ. ಕಂಚಲ ಸ್ವಲ್ಪ ಕಹಿ ಅಲ್ವಾ, ಹಾಗೆ ಸ್ವಲ್ಪ ಜಾಸ್ತಿನೇ ಬೆಲ್ಲವನ್ನು ಹಾಕಿದೆ. ಇನ್ನು ಇದಕ್ಕೆ ಕಾಯಿ ತುರಿ ಜೊತೆಗೆ ಮೆಣಸಿನ ಹುಡಿ ಅರಸಿನ ಹುಡಿ ಅದೆಲ್ಲ ಹಾಕಲಿಕ್ಕಿದೆ. ಇವಾಗ ಈ ಎಲ್ಲ ಚೆನ್ನಾಗಿ ಕರಗಬೇಕು, ಆಮೇಲೆ ಅದನ್ನು ಹಾಕೋಣ. ನಾನಿಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುಂದು ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಣಸಿನ ಹುಡಿಯನ್ನು, ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಅರಸಿನ ಹುಡಿ, ಹಾಗೂ ಒಂದು ಟೀಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಹುಡಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿದ ಕಾಯಿ ತುರಿಯನ್ನು ಈ ಕಂಚಲ ಬೆಂದ ಕಂಚಲಕ್ಕೆ ಹಾಕ್ತೇನೆ. ಈಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಚಲದ ರೆಸಿಪಿಯನ್ನು ನಾನು ಇದೇ ರೀತಿ ಮಾಡೋದು, ತುಂಬ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬೇಯಬೇಕು, ಅಷ್ಟಾಗುವಾಗ ಇದು ನೀರು ಕೂಡ ಡ್ರೈ ಆಗ್ತದೆ ಇದರಲ್ಲಿ ನೋಡಿ. ಇವಾಗ ಕಂಚಲ ಪದಾರ್ಥ ಕೂಡ ರೆಡಿ ಆಯಿತು. ನಾನು ಮಾಡುವ ಸ್ಟೈಲಲ್ಲಿ ನಿಮಗೆ ನಾನು ತೋರಿಸಿಕೊಟ್ಟಿದ್ದೇನೆ ನೋಡಿ, ಈ ಥರ ಬಂದಿದೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಇಲ್ಲಿ ಜಾನ್ ಬೆಳಗ್ಗೆನೇ ತೊಂಡೆಕಾಯಿಯನ್ನು ಕೊಯ್ತಾ ಇದ್ದಾರೆ. ಸ್ವಲ್ಪ ಆಗಿದೆ, ನಮಗೆ ಸಾಕು ಇವತ್ತಿಗೆ. ಇವತ್ತು ಐದು ಅಥವಾ ಏಳು ಬಗೆಯ ತರಕಾರಿ ಪದಾರ್ಥಗಳನ್ನು ಮಾಡಬೇಕು. ಹಾಗೆ ಐದು ಬಗೆಯದ್ದು ಇವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗೆ ತೊಂಡೆಕಾಯಿ ಕೂಡ ಜಾನ್ ಕೊಯ್ತಾ ಇದ್ದಾರೆ. ಕೆಸುವಿನ ದಂಟು ಹಾಗೂ ಅರಿವೆ ಸೊಪ್ಪಿನ ದಂಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಬಡೆ ಗುದ್ದುವುದು ಹೀರೆಕಾಯಿ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಎರಡು ಅಂಬಟೆಕಾಯಿಯನ್ನು ಹಾಕ್ತೇನೆ. ಇಲ್ಲಿ ಪಾಯಸ ಕೂಡ ಆಗ್ತಾ ಇದೆ. ನಂದು ಅಡುಗೆ ಎಲ್ಲ ಆಯಿತು, ಈಗ ನಾನು ಒಗ್ಗರಣೆ ಇಡ್ತಾ ಇದ್ದೇನೆ. ಮೊದಲು ನಾನು ಕೆಸುವಿನ ದಂಟು ಹಾಗೂ ಅರಿವೆ ದಂಟಿನ ಪದಾರ್ಥಕ್ಕೆ ನಾನು ನೀರುಳ್ಳಿಯಲ್ಲಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ತುಪ್ಪ ಹಾಕಿ ತುಪ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ.
ಹಾಗೆಯೇ ಈರುಳ್ಳಿ ಕೂಡ ಸಪೂರವಾಗಿ ಕಟ್ ಮಾಡಿದ್ದೇನೆ. ಈಗ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತೇನೆ. ಈರುಳ್ಳಿ ಫ್ರೈ ಆಯಿತು. ಈಗ ಒಗ್ಗರಣೆ ಹಾಕ್ತಾ ಇದ್ದೇನೆ. ಇನ್ನು ಉಳಿದ ಎಲ್ಲದಕ್ಕೂ ನಾನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಇಡ್ತೇನೆ. ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆಯನ್ನು ಹಾಕ್ತೇನೆ. ಅಂತೂ ಇಂತೂ ಎಲ್ಲ ಅಡಿಗೆ ಫಿನಿಷ್ ಆಯಿತು. 11:30 ಆಗುವಾಗ ಎಲ್ಲ ಫಿನಿಷ್ ಮಾಡಿದೆ. ಒಗ್ಗರಣೆಯನ್ನು ಕೂಡ ಹಾಕಿ ಆಯಿತು. ಮತ್ತೆ ಸಾಕಾಯಿತು ನನಗೆ. ಜಾನ್ ತೋಟದಿಂದ ಎಲೆಯನ್ನೆಲ್ಲ ತಂದಿದ್ದಾರೆ. ಈಗ ನಾನು ಇದನ್ನು ಒಂದು ಬಟ್ಟೆಯಿಂದ ಒರೆಸಿಡ್ತೇನೆ. ಈಸಿ ಆಗ್ತದಲ್ವಾ? ಮತ್ತೆ ಒಳ್ಳೆದಿರುವ ಎಲೆಯನ್ನೆಲ್ಲ ಒರೆಸಿಡ್ತೇನೆ. ನನ್ನ ಕೆಲಸವನ್ನು ಇವಾಗ ಜಾನ್ ಮಾಡ್ತಾ ಇದ್ದಾರೆ. ನಾನು ಒರೆಸೋಣ ಅಂತ ಬಂದೆ. ಅಷ್ಟಾಗುವಾಗ ನೀವು ಕೂಡ ಬಂದ್ರಿ. ಇವಾಗ ನನ್ನ ಕೆಲಸ ಜಾನ್ ಮಾಡ್ತಾ ಇದ್ದಾರೆ. ನನ್ನ ಕೆಲಸ ಉಳಿತು. ಇವಾಗ ಈಗ ಇದರಿಂದ 7 ಭತ್ತವನ್ನು ತೆಗಿತಾ ಇದ್ದೇನೆ. ಇಲ್ಲ, ಮುಗುಳಿ ಸಂಖ್ಯೆಯಲ್ಲಿ ಇರಬೇಕು, ಸರಿ ಸಂಖ್ಯೆಯಲ್ಲಿ ಇರಬಾರ್ದು. ನಾಲ್ಕು, ಐದು, ಆರು, ಏಳು. ಏಳು ಸಾಕಲ್ವಾ? ಏಳು ಸಾಕ. ಹಾಕ್ಬೇಕಾ ಇನ್ನು ಕೂಡ? ಎಂಟು, ಒಂಬತ್ತು ಹಾಕಿದೆ ನಾನು. ಇದರ ಹೊರಗಿನ ಸಿಪ್ಪೆಯನ್ನು ಇವಾಗ ತೆಗಿಬೇಕು. ಇವಾಗ 9 ಭತ್ತದಿಂದ ಅಕ್ಕಿಯನ್ನು ತೆಗೆದು ರೆಡಿ ಮಾಡಿದೆ ನೋಡಿ. ಇದನ್ನೀಗ ಸ್ವಲ್ಪ ಹುಡಿ ಮಾಡಬೇಕು. ಹುಡಿ ಮಾಡಿ ನಾವು ಪಾಯಸದಲ್ಲಿ ಹಾಕಿ ತಿನ್ನೋದು. ಕೆಲವು ಕಡೆ ಹಾಲಲ್ಲಿ ಹಾಕಿ ಹಾಲನ್ನು ಕುಡಿತಾರೆ, ಆದರೆ ನಾವು ಪಾಯಸದಲ್ಲಿ ಹಾಕ್ತೇವೆ. ಸ್ವಲ್ಪ ಹುಡಿ ಮಾಡ್ತೇನೆ. ನೋಡಿ, ಇಷ್ಟು ಹುಡಿ ಮಾಡಿ ತಗೊಂಡೆ, ಸಾಕು. ಒಂದು ಪಾತ್ರೆಯಲ್ಲಿ ಪಾಯಸವನ್ನು ತೆಗಿತೇನೆ ನಾನು. ಸೂಪರ್ ಆಗಿ ಬಂದಿದೆ ಇವತ್ತು ಇಡ್ಲಿ. ಸಾಫ್ಟ್ ಸಾಫ್ಟ್ ಆಗಿ ಬಂದಿದೆ. ಹಸುವಿನ ದಂಟು ಹಾಗೂ ಅರಿವೆ ದಂಟಿನ ಪದಾರ್ಥ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ, ಹೀರೆಕಾಯಿ ಪಲ್ಯ. ಇದು ತೊಂಡೆಕಾಯಿ ಪಲ್ಯ. ಇದು ಕಂಚಲ ಪಲ್ಯ. ಇದು ಪಾಯಸ. ಇದು ಸಲಾಡ್, ಕ್ಯಾರೆಟ್ ಹಾಗೂ ಮುಳ್ಳು ಸೌತೆ ಹಾಕಿ ಮಾಡಿದ್ದು. ಇಲ್ಲಿ ಮಧ್ಯಾಹ್ನ ಊಟ ಮಾಡುವ ಮೊದಲು ನಾವು ಮಾಡಿದ ಅಡುಗೆಯನ್ನೆಲ್ಲ ತಂದು ಈ ಥರ ಎದುರು ಇಡ್ತೇವೆ. ಎದುರು ಇಟ್ಟಾದಮೇಲೆ ನಾವು ಪ್ರೇಯರ್ ಮಾಡ್ತೇವೆ. ಪ್ರೇಯರ್ ಮಾಡಿ ಆದಮೇಲೆ ನಾವು ಊಟ ಮಾಡೋದು. ಇಲ್ಲಿ ಪ್ರೇಯರ್ ಮಾಡಿ ಆದಮೇಲೆ ನಾನು ಹುಡಿ ಮಾಡಿದಂತಹ ಅಕ್ಕಿಯ ಹುಡಿಯನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಬಾಳೆ ಎಲೆಯನ್ನು ಹಾಕಿ ಆ ಬಾಳೆ ಎಲೆಯಲ್ಲಿ ಇಡ್ಲಿ ಮತ್ತು ಪಾಯಸವನ್ನು ನಾವು ಮೊದಲಿಗೆ ಬಡಿಸ್ತೇವೆ. ಎಲ್ಲರಿಗೂ ಬಡಿಸಿ ಆದಮೇಲೆ ನಾವೆಲ್ಲರೂ ಒಟ್ಟಾಗಿ ನೆಲದಲ್ಲಿ ಕೂತು ಊಟವನ್ನು ಮಾಡಿದೆವು. ಜಾಸ್ತಿ ವೀಡಿಯೋವನ್ನೇನು ನಾನು ಮಾಡಲಿಲ್ಲ. ಮಾಡಿದಷ್ಟು ವೀಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.